ಯಾರ ಹಣೆ ಬರದಲ್ಲಿ ಏನಿದೆ ಯಾರಿಗ ಗೊತ್ತು, 2024 ನಾನು ಸಿಎಂ ಆಗೋದಿದ್ರೆ ಯಾರಾದ್ರೂ ಕಸ್ತುಕೊಳ್ತಾರ? ಈಗನ್ನು ಮೂಲಕ ತಾವು ಕೂಡ ಸಿಎಂ ಆಕಾಂಕ್ಷೆ ಎನ್ನುವುದನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಲಕ್ಷ್ಮಣ ಸವದಿ ಚುನಾವಣೆಯಲ್ಲಿ ಗೆಲ್ಲದೇ ಇದ್ರು ಕೂಡ ನಸೀಬ್ ಸರಿ ಇದ್ದಿದ್ರಿಂದ ಉಪಮುಖ್ಯಮಂತ್ರಿ ಆದ್ರು, ಹಾಗೆ ನಾನು 2024 ನಾನು ನಂಬರ್ 1 ಆಗಿರುತ್ತೇನೆ ಎನ್ನುವ ಮೂಲಕ ತಾವೇ ಸಿಎಂ ಆಗುತ್ತೇನೆ ಎನ್ನುವ ಬಗ್ಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಸವದಿ ಉಪಮುಖ್ಯಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚೇನೂ ಇಲ್ಲ, ಆದ್ರೆ 2020 ನಾನೇ ನಂಬರ್ 1 ಸ್ಥಾನಕ್ಕೆ ಇರೋದು ಖಚಿತ ಎಂದು ಹೇಳಿದ್ದಾರೆ. 2024-25 ನಾನು ರಾಜ್ಯ ರಾಜಕೀಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವುದರಿಂದ ನಾನೇ ಮುಖ್ಯಮಂತ್ರಿ ಆದರೆ ಇದನ್ನು ಯಾರಾದರೂ ಕಸಿದುಕೊಳ್ಳಲು ಆಗುತ್ತಾ ಎಂದು ಕೇಳಿದ್ದಾರೆ ಯತ್ನಾಳ್. ನಸೀಬ್ ಇದ್ರೆ ಎಲ್ಲವೂ ಸಾಧ್ಯ ಎಂದು ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಬಿಜೆಪಿ ಮುಖಂಡ ಉಮೇಶ್ ಕತ್ತಿ ಲಾಬಿ ನಡೆಸುತ್ತಿರುವ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ಅವರು ಮುಖ್ಯಮಂತ್ರಿ ಸುತ್ತ ಗಿರ್ಕಿ ಹೊಡೆಯುವ ಅವಶ್ಯಕತೆ ಇಲ್ಲ, ಕತ್ತಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕ ಆಗಿದೆ. ಅಥಣಿ ಹಾಗೂ ಕಾಗವಾಡದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೆ ಸಚಿವ ಸ್ಥಾನ ನೀಡಲಾಗುತ್ತೆ ಎಂದು ಮುಖಂಡರು ಹೇಳಿದ್ರು. ಅಥಣಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಗೆದ್ದಿದ್ದು, ಕಾಗವಾಡದಿಂದ ಸ್ಪರ್ಧಿಸಿದ್ದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್ ಗೆದ್ದಿದ್ದು ಕತ್ತಿ. ಈ ನಿಟ್ಟಿನಲ್ಲಿ ಅವರು ಆತಂಕ ಪಡುವ ಅಗತ್ಯವೇ ಇಲ್ಲ ಎಂದು ಹೇಳಿದರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.